ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ಫೆಬ್ರವರಿ ಒಂದನೇ ತಾರೀಕು ಅತ್ಯಂತ ಶಕ್ತಿಶಾಲಿಯಾದ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ಅಮಾವಾಸ್ಯೆ ಇರೋದರಿಂದ ಈ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಮಾಸದಲ್ಲಿ ಬರುವ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ ಅಂತ ಹೇಳಿದ್ದೆ ಈ ಮೌನಿ ಅಮಾವಾಸ್ಯೆಗೆ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಈ ಮೌನಿ ಅಮಾವಾಸ್ಯೆ ದಿನ ಮಾಡಲೇಬೇಕಾದಂಥ ಕೆಲಸಗಳು ಯಾವುವೆಂದರೆ ಮುಖ್ಯವಾಗಿ ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಅಂತ ಯಾಕೆ ಹೆಸರು ಬಂತು ಅಂತ ಅಂದರೆ ಈ ಅಮಾವಾಸ್ಯೆ ದಿನ ಉಪವಾಸ ಇದ್ದು ಮೌನಾಚರಣೆ ಮಾಡಿದರೆ ನಿಮ್ಮ ಇಷ್ಟಗಳೆಲ್ಲ ಬೇಗ ಈಡೇರುತ್ತದೆ ಹಾಗಾಗಿ ಈ ಅಮಾವಾಸ್ಯೆ ದಿನ ಉಪವಾಸ ಮತ್ತು ಮೌನಾಚರಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಬೇಗ ಇಡಿಸ್ಕೊಳ್ಬೋದು ಸಾಧ್ಯವಾಗದಿದ್ದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದನ್ನಾದರೂ ಆಚರಣೆ ಮಾಡಿ ಒಂದು ಉಪವಾಸ ಇಲ್ಲಾಂದರೆ ಮೌನಾಚರಣೆಯನ್ನಾದರೂ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತದೆ ಗಂಗಾ ಸ್ನಾನ ಮಾಡಿ ಸೂರ್ಯನ ಪೂಜೆ ಮಾಡಬೇಕು ಹಾಗಾಗಿ ಸೂರ್ಯನಿಗೆ ತಾಮ್ರದ ಚೊಂಬಿನಲ್ಲಿ ನೀರಿನ ಅಗ್ರೆ ಕೊಡುವುದು ತುಂಬ ಅವಶ್ಯಕತೆ ಅಮಾವಾಸ್ಯೆ ಆಗಿರುವುದರಿಂದ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡಲೇಬೇಕು ಪಿತೃಗಳಿಗೆ ತರ್ಪಣ ಕೊಡಲು ಈ ಅಮಾವಾಸ್ಯೆ ತುಂಬ ಸೂಕ್ತವಾಗಿರೋದ್ರಿಂದ ಈ ದಿನ ಯಾರಾದರೂ ನೀವು ಹಿರಿಯರಿಗೆ ತರ್ಪಣ ಕೊಡಲು ಬಯಸಿದರೆ ಖಂಡಿತವಾಗಿಯೂ ನೀವು ತರ್ಪಣ ಕೊಡಬಹುದು ಅದೇ ರೀತಿ ಈ ಮಗಮಾವಾಸ್ಯ ದಿನ ಏನಿದೆ ದಾನ ಮಾಡಲು ಕೂಡ ಅತ್ಯಂತ ಶ್ರೇಷ್ಠವಾದಂತಹ ದಿನ ಹಾಗಾಗಿ ಬಟ್ಟೆ ಚಪ್ಪಲಿ ಕೊಡೆ ಈ ರೀತಿ ದಾನ ಮಾಡಿದರೆ ಹಿರಿಯರಿಯು ಸಂತೃಪ್ತರಾಗುತ್ತಾರೆ ಈ ಮೌನಿ ಅಮಾವಾಸ್ಯ ದಿನ ಮಾಡಲೇಬಾರದಂಥ ಕೆಲಸಗಳು ಯಾವುವು ಎಂದರೆ ಮುಖ್ಯವಾಗಿ ಮೌನಿ ಅಮಾವಾಸ್ಯ ದಿನ ನಾವು ಪಿತೃಪೂಜೆ ಮಾಡುವುದರಿಂದ ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ ಘಂಟಾನಾದವನ್ನು ಮಾಡಬಾರದು ಅದೇ ರೀತಿ ಈ ದಿನ ಯಾರಾದರೂ ಬಡವರು ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಕೊಟ್ಟು ಕಳಿಸಬೇಕು ಹಾಗೆ ಕಳಿಸಬಾರದು ಉಪವಾಸ ಕಳಿಸಬಾರದು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಕೊಟ್ಟು ಕಳಿಸಬೇಕು ಸಾಧ್ಯವಾದರೆ ಒಂದು ಸ್ವಲ್ಪ ನೀರಾದರೂ ಕೊಟ್ಟು ಕಳಿಸಬೇಕು ಏನೂ ದಾನ ಮಾಡದೆ ಪ್ರಾಣಿ ಪಕ್ಷಿ ಅಥವಾ ಭಿಕ್ಷಕರಿಗೆ ಕಳಿಸಿದಾಗ ಪಿತೃಶಾಪ ಅನ್ನುವುದು ಬೇಗ ತಟ್ಟುತ್ತದೆ ಹಾಗಾಗಿ ಯಾರೂ ಈ ತಪ್ಪುಗಳನ್ನು ಮಾಡಕ್ಕೆ ಹೋಗಬೇಡಿ ಈ ಅಮಾವಾಸ್ಯ ದಿನ ಪಿತೃಗಳ ಆಶೀರ್ವಾದ ಪಡೆಯಲು ತುಂಬ ಒಳ್ಳೆಯ ದಿನ ಹಾಗಾಗಿ ನಿಮ್ಮ ಕೈಯಲ್ಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳು ಏನೇ ಇದ್ರು ಮತ್ತೆ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು